ಹಲೋ, ನಾನು ಚೇತಕ್ ಕುಲಾಲ್. ನಾನು ಪಡ್ಡಾಯಿ ಫಿಲ್ಮಿದು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ಪಡ್ಡಾಯಿ ಫಿಲ್ಮ್ ಮ್ಯಾಕ್ಬೆತ್ ಅಡಾಪ್ಟೇಷನ್ ಅಂದರೆ ತುಳು ನೇಟಿವಿಟಿಗೆ ಯಾವ ಥರ ಬೇಕು ಆ ಥರ ಬರ್ತು ನಾ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ಅಭಯ್ ಸರ್ ಅವರು. ಅವ್ರು ಯಾವ ಥರ ಅಂದರೆ ಪಡ್ಡಾಯಿಯಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಯಾವ ಥರ ಜನಗಳು ಇರ್ತಾರೆ ಮತ್ತು ಅವ್ರದ್ದು ಜೀವನ ಶೈಲಿ ಏನು ಅದನ್ನ ಕರೆಕ್ಟಾಗಿ ಮ್ಯಾಕ್ಬೆತ್ನ ಕಂಪೇರ್ ಮಾಡಿ ಅದರಲ್ಲಿರೋ ಕ್ಯಾರೆಕ್ಟರ್ನ ಇದೆ ಕಂಪೇರ್ ಮಾಡಿ ಇಲ್ಲಿ ಹೇಗೆ ಬೇಕು ಹಾಗೆ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ ಸರ್ ಅವರು. ಇದಕ್ಕೋಸ್ಕರ ನನಗೆ ಲೊಕೇಶನ್ ಎಲ್ಲ ಪಡ್ಡಾಯಿ ಸೈಡಿಗೆ ಬೇಕಿತ್ತು. ಸೊ ನಾವು ಕಂಫರ್ಟೇಬಲ್ ಆಗಿದ್ದು ಉಡುಪಿ ಮಲ್ಪೆ ಸೈಡಲ್ಲಿ. ಅಲ್ಲಿ ಜನರು ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಶೂಟ್ ಮಾಡೋದಕ್ಕೆ. ಆಮೇಲೆ ನಾವು ಹಾಕ್ಕೊಂಡಿದ್ದು 22 ದಿನ ಶೆಡ್ಯೂಲ್ ಹಾಕ್ಕೊಂಡಿದ್ವಿ. 22 ದಿನ ಏನು ಶೆಡ್ಯೂಲ್ ಹಾಕ್ಕೊಂಡಿದ್ವಿ ಅದನ್ನ ಕರೆಕ್ಟಾಗಿ ಅದೇ ಟೈಮಲ್ಲಿ ಮುಗಿಸಿದ್ದಾರೆ ಅಭಯ್ ಸರ್ ಅವರು. ನಾವು ದಿನದಲ್ಲಿ ಏನೆಲ್ಲ ಶೆಡ್ಯೂಲ್ ಹಾಕ್ತೀವಿ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಇವಾಗ ಶೆಡ್ಯೂಲ್ ಹಾಕಿದ್ದೆ. ದಿನಕ್ಕೆ ಏನು ಪ್ಲ್ಯಾನ್ ಮಾಡ್ತಿದ್ದೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಅಭಯ್ ಸರ್ ಶೂಟ್ ಮಾಡ್ತಾ ಇದ್ರು. ಅಂದರೆ ಅಷ್ಟು ಪಕ್ಕ ಪ್ಲ್ಯಾನ್ ಯಾವ ದಿನ ಎಷ್ಟು ಶೂಟ್ ಮಾಡಬೇಕು ಅಷ್ಟು ಅವ್ರಿಗೆ ಗೊತ್ತಿತ್ತು. ರಾಫ್ ಪ್ರೈಸ್ ಅಂತೂ ಸೂಪರ್ ಅವರು. ನಮಗೆ ಇದರಲ್ಲಿ ನನಗೆ ಪರ್ಸ್ನಲಿ ಸ್ಟೋರಿ ಅಂದರೆ ಸ್ಟೋರಿ ಯಾವ ಥರ ಬರಿಬೋದು ಅದನ್ನ ಯಾವ ಥರ ಕ್ರಾಫ್ಟ್ ಮಾಡ್ಬೋದು ಯಾವ ಥರ ಎಕ್ಸಿಬಿಷನ್ ಮಾಡ್ಬೋದು ಅದನ್ನೆಲ್ಲ ತುಂಬ ಕಲಿತೆ ಅಭಯ್ ಸರಿಂದ. ಅದೇ ಥರ ಇಲ್ಲಿ ಪಡ್ಡಾಯಿ ಸೈಡಲ್ಲಿ ನಮಗೆ ಅಲ್ಲಿ ಜನಗಳು ತುಂಬ ಹೆಲ್ಪ್ ಮಾಡಿದ್ರು. ನಾವೇನಂದರೆ ಸಿಂಗ್ ಸೌಂಡ್ನ ಯೂಸ್ ಮಾಡಿದ್ವಿ ಮೂವಿಗೆ, ಅಂದರೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ತುಂಬ. ಅಂದರೆ ನಾವು ಅಲ್ಲೇ ರೆಕಾರ್ಡ್ ಮಾಡಿಬಿಟ್ಟು ಅಲ್ಲೇ ಆಂಬಿಯನ್ಸ್ ಎಲ್ಲ ತಗೋತೀವಿ. ಸೊ ಇದರಿಂದ ಏನಂದರೆ ಇದ್ರ ಕಂಡೀಷನ್ ಎಲ್ಲ ಏನಂದರೆ ಆ ಕಡೆ ಈ ಕಡೆ ಜಾಸ್ತಿ ಸೌಂಡೆಲ್ಲ ಆಗಬಾರ್ದು. ಇವಾಗ 10 ಮನೆಗಳಲ್ಲಿ ಅಲ್ಲೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ತಾಯಿದ್ರು ಅಂದರೆ ಇವಾಗ ಶೂಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಸೌಂಡೆಲ್ಲ ಮಾಡಬೇಡಿ ಅಂದರೆ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ ಥರ ಫುಲ್ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ ಜನಗಳು, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇದ್ರ ಮೂಲಕ. ಅದೇ ಥರ ಅದೇ ಕ್ವಾಲಿಟಿ ವೇಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಾವು. ಸೊ ನೀವೇ ನೋಡ್ತೀರ, ನಾಡ್ದು ಮೂವಿ 13ನೇ ತಾರೀಕು ಜುಲೈ 10 ರಿಲೀಸ್ ಇದೆ ನೋಡಿ. ತುಂಬ ಇಷ್ಟ ಆಗುತ್ತೆ ನಿಮಗೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.